ಹೆಲೋ ಫ್ರೆಂಡ್ಸ್, ಬನ್ನಿ ನಾವು ಇವತ್ತು ನಮ್ಮ ಸೈಡ್ ಬೆಂಡೆಕಾಯಿನ ಯಾವ ರೀತಿ ಮಾಡ್ತೀವಿ ಅಂತ ನೋಡಿ ಬನ್ನಿ. ನೋಡಿ, ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ಗೆ. ಆಲ್ರೆಡಿ ನಾನು ಬೆಂಡೆಕಾಯನ್ನ ಕಟ್ ಮಾಡಿ ತೊಳೆದು ಹುರಿದಿಟ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಿಂದ ಮೂಳೆಗಳೇನಿರುತ್ತಲ್ಲ ಅದು ಸ್ಟ್ರಾಂಗ್ ಆಗುತ್ತೆ. ಆದಷ್ಟು ತಿನ್ನಿ. ಕೆಲವೊಬ್ಬರು ಬೆಂಡೆಕಾಯಿ ಅಂದರೆ ತಿನ್ನೋಕ್ಕೆ ಇಷ್ಟನೇ ಪಡಲ್ಲ, ಆದರೂ ತಿನ್ನಿ. ನೋಡಿ, ಸ್ವಲ್ಪ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಹಳದಿ ಮತ್ತು ಖಾರನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕಿನೂ ಸಹ ಮಾಡ್ತಾರೆ, ಬಟ್ ಬರೀ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಪಲ್ಲೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಗರಂ ಮಸಾಲ ಇದೆ, ನೆನಪಿರಲಿ. ಗರಂ ಮಸಾಲ ಇಲ್ದಿರ್ದವರು ಬೇರೆ ಮಸಾಲನ ಹಾಕ್ಕೊಳ್ಳಿ. ಅಂದರೆ ನಾನು ಖಾರ ಗರಂ ಮಸಾಲ ಹಾಕಿದೆ, ಮಸಾಲ ಖಾರನೇ ಇದೆ. ಎಲ್ಲ ಥರ ಮಸಾಲೆನೂ ನಾವು ಖಾರದಲ್ಲೇ ಇದೆ, ಅದಕ್ಕೋಸ್ಕರ ನನ್ನ ಮೇಲೆ ಯಾವುದೇ ರೀತಿಯಾದಂಥ ಮಸಾಲೆನ ಹಾಕ್ಕೊಳ್ತಾ ಇಲ್ಲ. ನಿಮ್ಮ ಖಾರ ಮಸಾಲ ಖಾರ ಇರದಿದ್ದರೆ ಮೇಲ್ಗಡೆ ಹಾಕ್ಕೊಳ್ಳಿ ಎಲ್ಲ ಥರ ಮಸಾಲನೂ. ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಯಾಕೆಂದರೆ ಅದು ಹೊತ್ತಬಾರ್ದಂತ. ಹುರಿದಿರೋ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಇನ್ನೊಂಚೂರು ನೀರು ಹಾಕ್ಕೊಳ್ತಿದ್ರೆ ಇವಾಗೆ ಹಾಕ್ಕೊಳ್ಳಿ, ಇಲ್ಲದಿದ್ರೆ ಬೇಡ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಒಂದ್ಸರಿ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಾಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಮತ್ತು ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ. ಹಸಿ ಖಾರ ಹಾಕಿನೂ ಬರುತ್ತೆ ಫ್ರೆಂಡ್ಸ್, ಅಂದರೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯನ್ನು ರುಬ್ಬಿ ಹಾಕಿದ್ರೂ ಬರುತ್ತೆ. ಬಟ್ ನಾನು ಖಾರ ಹಾಕಿ ಮಾಡಿದ್ದೀನಿ. ನೋಡಿ, ಕೋತಂಬರಿ 1 ಮಂತ್ ಆಗೋಗಿ ಬಂತು, ಆಗಿ ಹೋಯ್ತು ಅನಿಸುತ್ತೆ. 1 ಮಂತು ನಾನು ವೀಡಿಯೋ ಮಾಡಿ ತುಂಬ ದಿನ ಆಯಿತು, ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಯಿತು. ಇನ್ನು ನೋಡಿ, ತಾಜಾ ಆಗಿನೇ ಉಳಿದಿದೆ. ಅದೇನು ಕಲರ್ ಇತ್ತಲ್ವ, ಅದು ಇನ್ನೂ ಎಷ್ಟು ತಾಜಾ ಆಗೇ ಇದೆ ನೋಡಿ. ಸ್ವಲ್ಪ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಗ್ತಿದೆ. ಒಂದೊಂದು ವೀಡಿಯೋ ನಾನು ವೀಡಿಯೋ ಮಾಡಿಟ್ಟಿದ್ದೀನಿ, ಬಟ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಫ್ರೀ ಸಿಕ್ಕಾಗ ಮಾತ್ರ ಅಪ್ಲೋಡ್ ಮಾಡ್ತಿದ್ದೀನಿ, ತುಂಬ ಕೆಲಸ ಆಗ್ತಿದೆ. ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.